ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ನ್ಯಾಮತಿ ತಾಲೂಕಿನ ಗ್ರಾಮ ಪಂಚಾಯತಿ ಚೀಲೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಶ್ರೀ ಡಿ ಎನ್ ಗ್ರೀಶ್ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಇದನ್ನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸರ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ನನ್ನ ಹೆಸರು ಡಿ ಎನ್ ಗಿರೀಶ್, ದೊಡ್ಡೇರಿ ಗ್ರಾಮ. ನಮ್ಮ ತಂದೆ ಹೆಸರು ಚಂದ್ರಪ್ಪ ಡಿ ಎನ್. ನಮ್ಮ ಬಾಲ್ಯ ಜೀವನ ಅಂದ್ರೆ ಇನ್ನೇನು, ಬಾಲ್ಯ ಜೀವನದಲ್ಲಿ ಎಲ್ಲರೂ ಹೇಗೆಲ್ಲ ಇರ್ತಾರೆ ಹಾಗೆ ನಾವು ಎಲ್ಲ ಅನುಭವಿಸಿದೀವಿ. ಸೊ ನಮ್ಮ ತಂದೆ ಚಂದ್ರಪ್ಪ, ನಮ್ಮ ತಾಯಿ ಗೌರಮ್ಮ, ನಮ್ಮ ಅಣ್ಣ ರವಿಕುಮಾರ್ ಅಂತೇಳಿ, ನಮ್ಮ ತಮ್ಮ ಅವನು ಹರೀಶ್ ಅಂತ. ನನ್ನ ವಿದ್ಯಾಭ್ಯಾಸ ಬಿ ಕಾಮ್ ಆಗಿದೆ. ನನ್ನ ಪ್ರೈಮರಿ ಶಾಲೆ ಎಲ್ಲ ಓದಿದ್ದು ನಮ್ಮ ದೊಡ್ಡೇರಿ ಸ್ಕೂಲಲ್ಲೇ. ಹೈಸ್ಕೂಲ್ ವಿದ್ಯಾಭ್ಯಾಸ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಚೀಲೂರಲ್ಲಿ. ಸೊ ಡಿಗ್ರಿ ಬಿ ಕಾಮ್ ಮಾಡಿದ್ದೀನಿ, ಅದು ATNCC ಶಿವಮೊಗ್ಗದಲ್ಲಿ ಬಿ ಕಾಮ್ ಆಗಿದೆ. ಸ್ಪೋರ್ಟ್ಸಲ್ಲಿ ತುಂಬಾ ಇಷ್ಟ ಅಂದರೆ ವಾಲಿಬಾಲ್ ಪ್ಲೇಯರ್. ನಾನು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಪ್ಲೇಯರ್, ವಾಲಿಬಾಲ್ ಪ್ಲೇಯರ್. ವಾಲಿಬಾಲ್ ತುಂಬ ಇಷ್ಟ ನನಗೆ. ಹಾಂ ಸರ್, ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನೇ ಒಂದು ಅನ್ಯಾಯ ಆದರೂ ಹೋರಾಟಗಳಲ್ಲಿ ನಾವು ಮುಂಚೂಣಿಲಿ ತೊಡಗಿಸ್ಕೊಳ್ತಿದ್ವಿ. ABP ಇರ್ಬೋದು ಅಥವಾ ಎಲ್ಲ ನಮ್ಮ ಕಾಲೇಜ್ದು ಎಲ್ಲ ಟೀಮ್ ವರ್ಕ್ ಆಗಿ ತುಂಬ ಹೋರಾಟಗಳನ್ನು ಮಾಡಿದ್ವಿ. ನನ್ನ ಮನೆಯವರು ನನ್ನ ಸ್ವಪ್ನ ಅಂತ, ನನಗೆ ಇಬ್ಬರು ಗಂಡು ಮಕ್ಕಳು, ನಮ್ಮ ಅಣ್ಣ ಅತ್ತಿಗೆ ನಮ್ಮ ತಮ್ಮ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ತುಂಬ ಜಾಯಿಂಟ್ ಫ್ಯಾಮಿಲಿ, ತುಂಬ ಖುಷಿಯಾಗಿ ಎಲ್ಲರೂ ಚೆನ್ನಾಗಿದೆ. ಸರ್, ನಿಮಗೆ ರಾಜಕಾರಣಕ್ಕೆ ಬರಬೇಕನ್ಸಿದೆ ಅವಾಗ? ಸರ್, ರಾಜಕಾರಣಕ್ಕೆ ನನಗೆ ಇಂಟೆನ್ಷಲಿ ರಾಜಕಾರಣ ನಾನು ಬರಬೇಕು, ರಾಜಕಾರಣ ಮಾಡಬೇಕು ಅಂತ ನನಗೆ ಯಾವತ್ತೂ ಇರಲಿಲ್ಲ. ಯಾವ ರಾಜಕೀಯ ಪಕ್ಷ ಯಾವ ಏನು ಮಾಡ್ತಾರೆ ಅನ್ನೋದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ತಿಳ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಇತ್ತು. ಜನ ಎಲ್ಲರೂ ಸೇರಿ ಒತ್ತಾಯ ಮಾಡಿ ಈ ಹುಡುಗನ ನಿಲ್ಲಿಸಿ ಗೆಲ್ಸಿದ್ರೆ, ಆಯ್ಕೆ ಮಾಡಿದರೆ ಒಂದಿಷ್ಟು ಕೆಲಸ ಮಾಡ್ಬೋದು ಅಂತೇಳ ನಿರೀಕ್ಷೆ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ತೀರ್ಮಾನ ತಗೊಂಡು ನನಗೆ ನಿಲ್ಲಿಸ್ಬಿಟ್ಟು ಆಯ್ಕೆ ಮಾಡಿದರು. ಸರ್, ನೀವು ಮೊದಲಿಂದ ಏನಾದರೂ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಹೌದು ಸರ್, ನಾವು ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕ ಗ್ರಾಮ, ಜಾಸ್ತಿ ಹೆಚ್ಚಿಗೆ ಏನು ಹೊರಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಎಲ್ಲ ವಿಚಾರದಲ್ಲೂ ನಾವು ತೊಡಸ್ಕೊಳ್ತೀವಿ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವ ದೇವಸ್ಥಾನ ಇರಲಿ, ನಾವು ಫಸ್ಟ್ ಅಲ್ಲಿ ಹೋಗಿ ಏನು ಸಮಾಜ ಏನು ಬೇಕಾದರೂ ನಾವು ಅದರಲ್ಲಿ ತೊಡಸ್ಕೊಳ್ಳೋಂಥ ಅಭ್ಯಾಸ ಯಾವಾಗಲೂ ಇದೆ. ನಮ್ಮ ತಂದೆ, ನಮ್ಮ ಅಜ್ಜ ಎಲ್ಲ ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಇದೆ ಅದು. ಬಟ್ ಯಾವ ಕಷ್ಟದಲ್ಲಿದ್ದರೂ ಸಹ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಸರ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಅಲ್ಲ, ಈ ಸಲ ಗ್ರಾಮ ಪಂಚಾಯತಿಲಿ ಸಾಕಷ್ಟು ನಾನು ಅಭಿವೃದ್ಧಿ ಕೆಲಸನ ಆದಷ್ಟು ಮ್ಯಾಕ್ಸಿಮಮ್ ನನಗೆ ಏನಾಗುತ್ತೆ ಅದು ಮಾಡಿದ್ದೀನಿ. ಸೊ ಇನ್ನೂ ಇತ್ತು, ಇನ್ನೂ ಏನೋ ಅದು ಸ್ಟೆಪ್ ಇರುತ್ತೆ. ಬಟ್ ಗ್ರಾಮದಲ್ಲಿ ಹಿರಿಯರು ಎಲ್ಲ ಗ್ರಾಮಸ್ಥರಿಗೆ ನಾವು ತಲೆ ಬಾಗಬೇಕಾಗತ್ತೆ. ಜನ ಅಪೇಕ್ಷೆ ಪಟ್ಟರೆ ಮುಂದಿನ ಇದರಲ್ಲಿ TP ಅಥವಾ ತಾಲೂಕು ಪಂಚಾಯತ್ ಚುನಾವಣೆಗೆ ಮಾಡಬೇಕು ಅಂತ ಇದ್ದೀನಿ. ಜನ ಅಪೇಕ್ಷೆ ಪಟ್ಟರೆ ಮಾತ್ರ ಮಾಡ್ತೀನಿ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನನ್ನ ಜೀವನದಲ್ಲಿ ಮೊದಲನೇದಾಗಿ ನನ್ನ ತಂದೆ ಮತ್ತು ನನ್ನ ತಾಯಿ ತುಂಬ ಮಾರ್ಗದರ್ಶನ. ಅವ್ರನ್ನ ನಾವು ದೇವ್ರನ್ನ ಎಲ್ಲೆಲ್ಲೋ ನೋಡ್ಬೇಕು ಅಂತಾರೆ, ಅದು ನನ್ನ ತಂದೆ ತಾಯಿ ಎಲ್ಲ ನೋಡಿದ್ದೀನಿ. ಅವರೇ ನನ್ನ ತುಂಬ ದೊಡ್ಡ ಮಾರ್ಗದರ್ಶಕರು. ನಮ್ಮಣ್ಣನೂ ಅಷ್ಟೇ. ಏನೇ ಒಂದು ಮಾಡಬೇಕು ಅಂದರೆ ನಮ್ಮಣ್ಣಂದು ತುಂಬ ನನಗೆ ಸಹಾಯ ಯಾವತ್ತೂ ಇರುತ್ತೆ. ಗ್ರಾಮಸ್ಥರು ಎಲ್ಲದರಲ್ಲೂ ತುಂಬ ಇಷ್ಟಪಟ್ಟು ಸಹಕಾರ ಮಾಡ್ತಾರೆ, ಕರೀತಾರೆ, ಒಳ್ಳೆ ಹುಡುಗ ಬಾ, ಅದು ಮಾಡು, ಇದು ಮಾಡು, ಇದು ಮಾಡಿಸು, ಅದು ಮಾಡಿಸು ಅಂತ ಎಲ್ಲ ಸಲಹೆ ಮೇರೆಗೆ ನನಗೆ ಎಲ್ಲರೂ ಮಾರ್ಗದರ್ಶಕರು ಗ್ರಾಮಸ್ಥರು ಇದ್ದಾರೆ. ರಾಜಕಾರಣದಲ್ಲಿ ಮಾರ್ಗದರ್ಶಕರು, ಸೊ ನನ್ನ MLA ಎಣ್ಕಚಾರ್ಯ ಸಾಹೇಬರು, ಇಲ್ಲಿ ನಮ್ಮ ಸ್ಥಳೀಯದಲ್ಲಿ DG ರಾಜಪ್ಪ ಅಂತ ಇದ್ದಾರೆ ನಮ್ಮ BJP ಪಕ್ಷದಲ್ಲಿ, ಹಾಗೂ ಇನ್ನೊಬ್ಬ ವಿಶ್ವನಾಥ್ ಅಂತ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಸಹ ಮಾರ್ಗದರ್ಶನ ಮಾಡ್ತಾರೆ. ಬಟ್ ಈ ರೀತಿ ಬೆಳೀರಿ ಬೆಳೀರಿ ಈ ರೀತಿ ಒಂದು ಪಕ್ಷಾತೀತವಾಗಿ ಒಂದು ಒಳ್ಳೆ ಹುಡುಗ ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ಯಾ, ಒಳ್ಳೆ ರೀತಿಲಿ ಈ ರೀತಿ ಹೋದ್ರೆ ನಿಮ್ಗೆ ಇನ್ನು ಮುಂದೆ ಫ್ಯೂಚರ್ ಇದೆ ಅಂತ ಒಂದು ಮಾರ್ಗದರ್ಶನ ಕೊಡ್ತಾರೆ. ಪಕ್ಷಾತೀತವಾಗಿ ಎಲ್ಲರೂ ಸ್ನೇಹಿತರು ಮಾರ್ಗದರ್ಶನ ಕೊಡ್ತಾರೆ. ಸರ್, ಸರ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷದ ಗಳಿಗೆ ಅದಲ್ಲೂ ನಮ್ಮ 2014ರಲ್ಲಿ ನಾನು ಚುನಾವಣೆ ಗೆದ್ದಿದ್ದು ಒಂದು ಸಂತೋಷದ ಗಳಿಗೆನೆ. ಸೊ ಅದಕ್ಕಿಂತ ಮುಂಚೆ ನನ್ನ ಕಾಲೇಜ್ ಲೈಫಲ್ಲಿ ಒಂದು ಚುನಾವಣೆ ಆಗಿತ್ತು.
ನಮ್ಮ ಹೇಳೋದು ಬೇಡ ಅನ್ಸುತ್ತದು. ತುಂಬ ನಮ್ಮ ಈಶ್ವರಪ್ಪರ ಮಗ, ನಾವು ಕ್ಲಾಸ್ಮೇಟ್. ಸೊ ಆವತ್ತಿನ ಟೈಮಲ್ಲಿ ನಾವು ಅವ್ರ ಜೊತೆ ಕೂಡ ಒಂದು ಚುನಾವಣೆ ಮಾಡಿದ್ವಿ, ಅದರಲ್ಲೂ ನಾವು ಆರ್ ಪಿ ಮತ್ತು ಸೆಕ್ರೆಟರಿ ಆ ಥರದ್ದಲ್ಲೂ ತುಂಬ ಸಂತೋಷ ಆಗಿತ್ತು. ಸರ್, ನಿಮ್ಮ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ ಥರ ಸಮಸ್ಯೆಗಳಿತ್ತು, ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ ಸರ್? ಸಮಸ್ಯೆಗಳು ಸರ್ ತುಂಬಾ ಇತ್ತು. ಕೆಲವೊಂದು ತುಂಬಾ ಕ್ರಿಟಿಕಲ್ ಆಗಿ ಸಮಸ್ಯೆ ಇತ್ತು. ಹಿಂದಿನ ಸದಸ್ಯರು ಸಹ ಮಾಡ್ಕೊತಾ ಬಂದಿದ್ರು, ಬಟ್ ಕೆಲವೊಂದು ಬಗೆಹರಿತ ಸಮಸ್ಯೆಗಳಿದ್ವು. ಅದು 30-25-30 ವರ್ಷದಿಂದ ಆಗದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕೆಲವೊಂದು ಭಾಳ ಪ್ರಯತ್ನ ಮಾಡಿ ಮಾಡಿದ್ದೀನಿ. ಇಲ್ಲಿ ನಮ್ಮ ಏಕೆ ಕಾಲೋನಿ ಮತ್ತೆ ಇನ್ನೊಂದು ಕಾಲೋನಿ ನಡುವೆ ಒಂದು ಕನ್ಸರ್ಸ್ ರಸ್ತೆ ಒಂದು 30 ವರ್ಷದಿಂದ ಬಗೆಹರಲಿಲ್ಲ. ಸೊ ಅದನ್ನ ನಾನು ಬಗೆಹರಿಸ್ಕೊಟ್ಟೆ. ಫಸ್ಟು ಒಂದೆರಡು ಗ್ರಾಮ ಪಂಚಾಯತಿ ಮಳಿಗೆ ಬೇಕಿತ್ತಿಲ್ಲಿ, ಅದನ್ನು ಕಟ್ಟಿದೆ. ಆಮೇಲೆ ಪೈಪ್ ಲೈನ್, ಕುಡಿಯೋ ನೀರು ಪೈಪ್ ಲೈನು, ಆಮೇಲೆ ತುಂಬ ಬ್ಲಾಕೇಜ್ ಆಗ್ತಿದ್ದು ಸಿಡಿಗಳು, ಒಂದು 4-5 ಸಿಡಿಗಳು ಮಾಡಿದ್ದೀನಿ. ಆಮೇಲೆ ಮೈನು, ಇಲ್ಲಿ ಮೈನ್ ಎಂಟ್ರೆನ್ಸಿಂದ ಹೊಸೂರು ತಾಂಡದವರೆಗೊಂದು NRG ಒಳಗಡೆ CC ರಸ್ತೆ ಮಾಡಿದೆ. ಅದು ತುಂಬಾ ಜನ, ಅದು ತುಂಬ ಹೋಗಿ ಅಲ್ಲಿ ಕಾಲಿಡಕ್ಕಾಗ್ತಿಲ್ಲ ಅಷ್ಟು ಕೆಸರು. ಅದು ನಾನು ಒಳ್ಳೆ ರಸ್ತೆ ಮಾಡಿದೆ. ಆಮೇಲೆ ಓವರ್ ಟ್ಯಾಂಕ್ ಹತ್ರ ಗಲೀಜ್ ಆಗ್ತಿತ್ತು, ಅವೆಲ್ಲ ಫ್ಲೋರಿಂಗು. ಆಮೇಲೆ ಬಡವರಿಗೆಲ್ಲ ಮನೆ ಕೊಡಿಸ್ಬೇಕು ಅಂದ್ರೆ ಫಸ್ಟ್ ಅವರ ಆಯ್ಕೆ ಮೇಲೆ ಮನೆ ಕೊಡಿಸ್ತಿದ್ವಿ, ಯಾವುದೇ ಆಮಿಷ ಅಲ್ಲ. ಫಸ್ಟ್ ಯಾರಿಗೆ ಬಡತನ ಇದೆ, ಯಾರಿಗೆ ಮನೆ ಬೇಕು, ಆ ರೀತಿ ಸಾಧನೆ ಇದ್ರ ಮೇಲೆ ಆಧಾರದ ಮೇಲೆ ಮನೆ ಕೊಟ್ಟಿದ್ದೀವಿ. ಆಮೇಲೆ ಅವರಿಗೆ ಮನೆ ಹಾಕಿದ್ಮೇಲೆ ಇನ್ನೊಂದು ಕೆಲವೊಂದು ಮೂಲಭೂತ ಬೇಕಲ್ಲ, ಅದಕ್ಕೂ ಸಹ ನಾವು ಮಾರಲ್ ಸಪೋರ್ಟ್ ಆಗಿ ಮಾಡಿ ಅವರಿಗೆ ಸಹಾಯ ಮಾಡಿದ್ವಿ. ಹೌದೌದು. ಶೌಚಾಲಯ ಸರ್, ಮೊದಲು ಶೌಚಾಲಯ ಅಂತೂ ಹಿಂದಿನ ಬಾಡಿಯವರು ಸಹ ಶೌಚಾಲಯ ತುಂಬ ಮಾಡಿದ್ರು. ಅವು ಇನ್ನೊಂದಿಷ್ಟು ಬ್ಯಾಲೆನ್ಸ್ ಇತ್ತು, ಶೌಚಾಲಯನ ಮುಕ್ತಗೊಳಿಸ್ಲೇಬೇಕು ಅಂತ ಒಂದು ಇದ್ರ ಮೇಲೆ ಅದನ್ನ ವಾಲಂಟಿಯರ್ ತಗೊಂಡು ಮಾಡಿದ್ವಿ. ಶೌಚಾಲಯನ ಶೌಚಾಲಯ ಮುಕ್ತ ಗ್ರಾಮ. ಆಮೇಲೆ ಶುದ್ಧ ನೀರಿನ ಘಟಕ ಮಾಡಿದ್ವಿ, ಅಲ್ಲಿ ತುಂಬ ಸ್ವಚ್ಛತೆ ಬೇಕು ಅಂತ ಅಲ್ಲೂ ಫ್ಲೋರಿಂಗು, ಸುತ್ತಮುತ್ತ ಗಿಡ. ದೇವಸ್ಥಾನ ಡೆವಲಪ್ಮೆಂಟ್ಗೆ ಹಿಂದಿನ ಇವರು ಆಗಿರ್ಬೋದು, ಈಗಿನ MLA ಇರ್ಬೋದು, ಇಬ್ರು ಅವ್ರ ಸಹಕಾರದಿಂದ, ಊರವ್ರ ಗ್ರಾಮಸ್ಥ ಸಹಕಾರದಿಂದ ಒಂದು ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅಂಗನವಾಡಿಯನ್ನು ತುಂಬ ಹೊಸ ಕಟ್ಟಡ ಸುಸಜ್ಜಿತವಾಗಿ ನಮ್ಮ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರ ಸಹಕಾರದಿಂದ ಒಂದು ಒಳ್ಳೆ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡ ಮಾಡಿದ್ದೀವಿ. ರುದ್ರಭೂಮಿ ಸಮಸ್ಯೆ ಆಕ್ಚುಲಿ ನಮ್ಮೂರಲ್ಲಿ ಇರೋದು, ಅದೊಂದು ತುಂಬ ದೊಡ್ಡ ಸಮಸ್ಯೆ. ರುದ್ರಭೂಮಿ ಇಲ್ಲ, ಅದು ಬೇಕು. ಅದಕ್ಕೆ ಏನು ಜಾಗ, ಕಂಫರ್ಟಬಲ್ ಜಾಗನೂ ಸಿಗ್ತಾ ಇಲ್ಲ. ಗೋಮಾಳದಲ್ಲಿ ಮಾಡ್ಕೊಡ್ತೀವಿ ಅಂತಾರೆ ಸರ್ಕಾರ. ಗೋಮಾಳ ಇಲ್ಲಿಂದ 4 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋಗೋದು ಸಮಸ್ಯೆ, ಮಳೆಗಾಲದಲ್ಲಿ ಎಲ್ಲ ಹೋಗೋಕ್ಕಾಗತ್ತಿಲ್ಲ. ಸೊ ಅದಕ್ಕೆ ಏನಾರು ಮಾಡಿ ಗ್ರಾಮಸ್ಥರೆಲ್ಲ ಕುತ್ಕೊಂಡು ಒಂದು ಏನೋ ಒಂದು ಜಾಗ ಮಾಡಿ ಅದೊಂದು ನಾವು ಪರಿಹಾರ ಮಾಡಿಕೊಡ್ಬೇಕು. ಇಲ್ಲಿ ಊರಲ್ಲಿ ಬೇಕಾದ ಅವಶ್ಯಕತೆ ಇದೆ. ನೆಕ್ಸ್ಟ್ ಅದನ್ನ ಚಿಂತೆ ಮಾಡ್ತಾ ಇದ್ದೀನಿ. ಸರ್, ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಸರ್? ಸರ್, ಜನರಿಗೆ ನಾನು ನನ್ನ ತುಂಬು ಹೃದಯದಿಂದ ಅವರಿಗೆ ನಮಸ್ಕಾರ ಕೈ ಮುಗಿದಿರ್ತೀನಿ. ಯಾಕೆಂದ್ರೆ ಧನ್ಯವಾದ ಹೇಳ್ತೀನಿ. ಅವರು ಆಯ್ಕೆ ಮಾಡಿದ್ದಕ್ಕೆ ನಾನೊಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಜನರು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ ಈಗಲೂ ಅಪೇಕ್ಷೆ ಪಡ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಿದ್ದೆ, ಇನ್ನೊಂದು ತರ್ಮ್ ಬೇಕಿತ್ತು ಅಂತ. ಇಲ್ಲ ಮಾಡೋಣ, ಈಗಿರೋ ಸದಸ್ಯರಿಗೂ ಸಹ ನಾವು ಬೆಂಬಲ ಕೊಟ್ಟು ಅವ್ರನ್ನ ಹತ್ರ ಮಾಡ್ಸೋಣ. ಯಾವುದು ಶಾಶ್ವತ ಅಲ್ಲ ಅಂತ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ. ಜನರಿಗೆ ಮಾತ್ರ ನಾನು ತುಂಬ ಧನ್ಯವಾದನ ಅರ್ಪಿಸ್ತೀನಿ. ಜನ ಅಪೇಕ್ಷೆ ಪಟ್ಟರೆ ಮುಂದಿನ ತಾಲೂಕು ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಧನ್ಯವಾದಗಳು ಸರ್. ಧನ್ಯವಾದ. ನಿಮ್ಮ ಮಾಧ್ಯಮಕ್ಕೆ ಮೊದಲು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್.